ಯಾದಗಿರಿಯಲ್ಲಿ ಮತ್ತೆ ಈ ಸ್ಯಾಟಲೈಟ್ ಫೋನ್ಗಳ ಸದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಇದು ಬಹಳ ಗಂಭೀರವಾದಂಥ ವಿಷಯ. ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗತ್ತೆ. ಯಾದಗಿರಿಯಿಂದ ಪಾಕಿಸ್ತಾನಕ್ಕೆ ಸ್ಯಾಟಲೈಟ್ ಕರೆ. ಸುರಪುರ ತಾಲೂಕಿನ ಶೆಳ್ಳಗಿ ಆ ಜಾಗದಿಂದ ಪಾಕಿಸ್ತಾನಕ್ಕೆ ಕಾಲ್ ಮಾಡಿದಾರಂತೆ. ಸೆಪ್ಟೆಂಬರ್ 17ರಂದು ಶೆಳ್ಳಗಿ ಗ್ರಾಮದಿಂದ ಪಾಕಿಸ್ತಾನಕ್ಕೆ ಫೋನ್ ಕಾಲ್, ಸೆಪ್ಟೆಂಬರ್ 19ರಂದು ಸ್ಯಾಟಲೈಟ್ ಕರೆಯ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. GPS ಲೊಕೇಶನ್ ಆಧರಿಸಿ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬಹಳ ಶಾಕಿಂಗ್ ಇದು. ಹೇಗೆ ಇದು ಯಾದಗಿರಿಯಿಂದ ಪಾಕಿಸ್ತಾನಕ್ಕೆ ಫೋನ್ ಕಾಲ್, ಅದು ಕೂಡ ಸ್ಯಾಟಲೈಟ್ ಕನೆಕ್ಟಿವಿಟಿ ಇರೋ ಫೋನ್ನ ಮೂಲಕ. ಹೌ ಆನ್ ದಿ ಅರ್ತ್ ಇಸ್ ಪಾಸಿಬಲ್? ಅದು ಕೂಡ ಒಂದು ಸಣ್ಣ ಗ್ರಾಮದಿಂದ, ಶೆಳ್ಳಗಿ ಅನ್ನೋ ಒಂದು ಗ್ರಾಮದಿಂದ, ನಾವ್ಯಾರೂ ಕೂಡ ಕೇಳದೇ ಇರುವ ಒಂದು ಜಾಗದಿಂದ. 2 ವರ್ಷದ ಹಿಂದೆ ಹೆಡಗಿಮದ್ರ ಅನ್ನೋ ಗ್ರಾಮದಿಂದ ಪಾಕಿಸ್ತಾನಕ್ಕೆ ಸ್ಯಾಟಲೈಟ್ ಕರೆ ಮಾಡಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತಂತೆ. 2014ರಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರಗಾಮಿಗಳು ಯಾದಗಿರಿಯಲ್ಲಿ ಸಿಕ್ಕಾಕೊಂಡಿದ್ರು. 2014ರಲ್ಲಿ ಮುಂಬೈ ಹೈದರಾಬಾದ್ಗೆ NIA ಟೀಮ್ ಭೇಟಿ ಕೊಟ್ಟಿತ್ತು. ಮಧ್ಯಪ್ರದೇಶದ ಖಂಡ್ಲಾ ಜೈಲಿಂದ ಎಸ್ಕೇಪ್ ಆಗಿದ್ದ ಉಗ್ರ ಖಂಡ್ವಾ ಉಗ್ರ ಮೆಹಬೂಬ್ ಸೇರಿ ಹಲವರು ಯಾದಗಿರಿಯಲ್ಲಿ ಅಡ್ಕೊಂಡಿದ್ರು. ಓಹೋ, ಮಹೇಶ್ ನಮ್ಮ ಕರೆಸ್ಪಾಂಡೆಂಟ್ ಲೈವ್ನಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಮಹೇಶ್, ಇದನ್ನು ಕೆದಕ್ತಾ ಹೋದರೆ ಇದು ಬಹಳ ಸುಲಭದ್ದಲ್ಲ. ದಿಸ್ ಇಸ್ ವೆರಿ ಸೀರಿಯಸ್, ಅತ್ಯಂತ ಗಂಭೀರ. ಏನಿದು ಡೀಟೇಲ್ಸ್ ಆನ್ ದಿಸ್ ಪ್ಲೀಸ್ ಮಹೇಶ್? ಚಂದನ್ ಸರ್, ನಿಜಕ್ಕೂ ಏನಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಮತ್ತೆ ಸ್ಯಾಟಲೈಟ್ ಫೋನ್ ಕಾಲ್ ಸದ್ದು ಮಾಡ್ತಿರ್ತಕ್ಕಂಥದ್ದು ಸುರಪುರ ತಾಲೂಕಿನ ಶೆಳಗಿ ಗ್ರಾಮದಿಂದ ಪಾಕಿಸ್ತಾನಕ್ಕೆ. ಏನಂದ್ರೆ ಇದೇ ವರ್ಷದಲ್ಲಿ ಬರ್ತಕ್ಕಂಥ ಅಂದ್ರೆ ಸೆಪ್ಟೆಂಬರ್ 17ನೇ ತಾರೀಕೆ ಅಂದ್ರೆ ಜಮೀನ ಒಂದು ಹೊರವಲಯದಲ್ಲಿರ್ತಕ್ಕಂಥ ಒಂದು ಜಮೀನಿನಲ್ಲಿ ಬೆಳಿಗ್ಗೆ 3 ಗಂಟೆ ಸಮಯಕ್ಕೆ ಏನಂದ್ರೆ ವಿದೇಶ ಅಂದ್ರೆ ಪಾಕಿಸ್ತಾನಕ್ಕೆ ಕರೆ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಕೇಂದ್ರ ತಂಡಕ್ಕೆ ಏನಂದ್ರೆ ಈಗಾಗಲೇ ಕೂಡ ಮಾಹಿತಿ ಕೂಡ ಲಭಿಸಿರ್ತಕ್ಕಂಥದ್ದು. ಅದು ಏನಂದ್ರೆ ತಡವಾಗಿ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಈಗಾಗಲೇ ಕೂಡ ಚೀನಾ ನಿರ್ಮಿತ ಸ್ಯಾಟಲೈಟ್ ಫೋನ್ ಇದಾಗಿದ್ದು ಕೂಡ ಎಲ್ಲೋ ಒಂದು ಕಡೆ ಉಗ್ರಗಾಮಿಗಳಿಗೆ ಯಾದಗಿರಿನೇ ಹಾಟ್ಸ್ಪಾಟ್ ಆಗ್ತದೆ ಎಂಬ ಅನುಮಾನಗಳು ಕೂಡ ಎಡೆ ಮಾಡಿಕೊಡ್ತಾ ಇದೆ ಚಂದನ್ ಸರ್. ಓಕೆ, ಫೈನ್, ಥ್ಯಾಂಕ್ ಯು ಮಹೇಶ್.